ಸರ್ ನಮಸ್ಕಾರ. 2019 ಲೋಕಸಭಾ ಚುನಾವಣಾ ಹತ್ರ ಬಂದಿದೆ. ನೀವು ಈಗಾಗಲೇ ರಾಜಕೀಯ ಅನ್ನೋ ವ್ಯವಸ್ಥೆನ ಬಿಟ್ಟು ಪ್ರಜಾಕೀಯ ಅನ್ನೋ ಒಂದು ಸುಂದರವಾದ ಕಾನ್ಸೆಪ್ಟ್ ಇಟ್ಕೊಂಡು ಜನಗಳ ಮುಂದೆ ಬಂದು ನಿಂತಿದ್ದೀರಾ. ಈಗಾಗಲೇ ಆಲ್ರೆಡಿ ನೀವು ಪ್ರಜೆಗಳ ಮಧ್ಯದಲ್ಲಿ ಹೋಗ್ಬಿಟ್ಟು ಆಲ್ರೆಡಿ ಒಂದು ಸುತ್ತು ಅರ್ಧ ಕರ್ನಾಟಕನ ಸುತ್ತಕೊಂಡು ಕೂಡ ಬಂದಿದ್ದೀರಾ. ನೀವೇ ಹೇಳೋ ಹಾಗೆ ಸೆಲೆಕ್ಷನ್ನು, ಎಲೆಕ್ಷನ್ನು, ಕರೆಕ್ಷನ್ನು, ರಿಜೆಕ್ಷನ್ನು, ಪ್ರಮೋಷನ್ನು, ಈ ರೀತಿ ಒಂದು ಕಾನ್ಸೆಪ್ಟ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅದೇ ರೀತಿ ರಿಟರ್ನ್ ಎಕ್ಸಾಮಿನೇಷನ್ ಎಲ್ಲ ಮಾಡಿಬಿಟ್ಟು ಒಬ್ಬರು ಕ್ಯಾಂಡಿಡೇಟ್ಗಳನ್ನ ಕೂಡ ಇವತ್ತು ಸೆಲೆಕ್ಟ್ ಮಾಡಿದ್ದೀರಾ. ಇವತ್ತು ತುಂಬಾ ಮಾಹಿತಿಗಳು ಬೇಕು, ಯಾಕೆಂದ್ರೆ ಈ ಮೂಲಕ ಕರ್ನಾಟಕದ ಜನತೆಗೆ ಕೂಡ ತುಂಬಾ ಆನ್ಸರ್ಗಳು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು ಸರ್. ಮೊದಲನೇ ಪ್ರಶ್ನೆ ನಿಮಗೆ, ನೀವು ಈಗ ಈ ಅಭ್ಯರ್ಥಿಯನ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ ಜನಗಳ ಪರವಾಗಿ, ಅವರಲ್ಲಿರೋ ಗುಣಗಳನ್ನ ಮೆಚ್ಚಿ, ಅವರ ವ್ಯಕ್ತಿತ್ವವನ್ನ ಮೆಚ್ಚಿ, ಮತ್ತೆ ಒಂದು ಕ್ರೈಟೀರಿಯಾ ಇಟ್ಕೊಂಡು ಸೆಲೆಕ್ಟ್ ಮಾಡಿದ್ದೀರಾ. ಯಾವ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿದ್ದೀರಾ? ನಿಮಗೆ ಯಾಕೆ ಇವರು ಸೂಕ್ತ ವ್ಯಕ್ತಿ ಅಂತ ಅನಿಸ್ತು ಸರ್? ಇಲ್ಲ, ಏನಂದ್ರೆ ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಹೇಳ್ಬೇಕು ನಾನು. ಈ ಕಾನ್ಸೆಪ್ಟ್ ಅನ್ನ ರಾಜಕೀಯ ಈಗಿನ ವಿದ್ಯಮಾನಗಳನ್ನ ನನ್ನ ಮನಸ್ಸೊಳಗಿರೋದನ್ನ ಸುಮಾರು 20 ವರ್ಷದಿಂದ ಇವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ. ನಾವು ಹಲವಾರು ಸತಿ ಜಗಳ ಆಡಿದ್ದೀವಿ. ಕೆಲವು ಸತಿ ನಾನು ಕಾನ್ಸೆಪ್ಟ್ ಹೇಳಿದ್ದೀನಿ, ಇದು ಸಾಧ್ಯನಾ ಅಂತ ಹೇಳಿದ್ದಾರೆ ಅವರು. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ತುಂಬ ನನಗೆ ಕ್ವಶನ್ ಕೇಳೋರು ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಅವ್ರು ನನ್ನೆಲ್ಲ ಟೆಸ್ಟ್ ಮಾಡಿದ್ದಾರೆ. ಸೊ ನಾನು ಅವ್ರನ್ನ ಅದೇ ಥರ ತುಂಬ ಟೆಸ್ಟ್ ಮಾಡಿದ್ದೀನಿ. ಸೊ ಬೇಸಿಕಲಿ ಹೇಳಬೇಕಂದ್ರೆ ಅವರು ಸ್ವಲ್ಪ ಲಿಟ್ರರಿ ಸರ್ಕಲ್ಲು, ಸ್ವಲ್ಪ ಏನೋ ನಮ್ಮ ಏನೋ ಅಸ್ಟ್ರಾಲಜರ್ ಇರ್ಬೋದು, ಅವರು ಫಿಲಾಸಫರ್ ಇರ್ಬೋದು, ರೈಟ್ರು ಎಲ್ಲವೂ ಆಗಿದ್ದಾರೆ ಅವರು. ಅಹೋರಾತ್ರ ಅಂತ ಅವರು ಏನೋ ಪೆನ್ ನೇಮ್ ಅವ್ರದ್ದು, ನಟೇಶಾ ಪೊಲೆಪಲ್ಲಿ ಅಹೋರಾತ್ರ ಅಂತ. ಈಗ ಇವರು ಗವಿಪುರಮಲ್ಲೇ ಇದ್ದಿದ್ದರಿಂದ ಸುಮಾರು ಒಂದು 18-20 ವರ್ಷ ಅಲ್ಲಿದ್ದರಿಂದ, ಸೊ ಇವರು ನಾವು ಕೇಳಿದ್ವಿ, ಸರ್ ಇಲ್ಲಿ ಈ ಏರಿಯಾ ನಿಂತ್ಕೊಳಕ್ಕೆ ನಿಂತ್ಕೊಂತೀರಾ ನೀವು ಅಂದಾಗ ಅವರು ಎಲ್ಲ ರೀತಿಯೂ ಕೂಡ ನಾವು ಹೇಳಿದ್ವಿ, ಈ ಥರ ಟೆಸ್ಟ್ ಇರುತ್ತೆ, ಈ ಥರ ರಿಟರ್ನ್ ಎಕ್ಸಾಮ್ ಇರುತ್ತೆ ಅಂತ ಅದೆಲ್ಲವನ್ನು ಮಾಡಿ ಸಿನ್ಸಿಯರಾಗಿ ಮಾಡಿ ಅವ್ರು ಬಂದರು. ಆ್ಯಕ್ಚುಲಿ ಕೊನೆಗೆ ಅವ್ರು ಸೆಲೆಕ್ಟ್ ಆದರು, ಎಲ್ಲರಿಗೂ ಇಷ್ಟ ಆಗಿ ಅವ್ರು ಸೆಲೆಕ್ಟ್ ಆದರು. ಇದು ಅವರ ಮೇಯ್ನ್ ಪರಿಚಯ, ಅಹೋರಾತ್ರ ಪೊಲೆಪಲ್ಲಿ ಅಂತ. ಈಗ ಸೌತಲ್ಲಿ ಅಂದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅವರು ಎಲೆಕ್ಷನ್ಗೆ ನಿಂತಿ ಹಾರಿಸಿದ್ದೆ. ಸರ್ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇ ಪ್ರಶ್ನೆ, ನೀವು ಒಂದು ವಿಭಿನ್ನವಾದ ಹಾದಿಯಲ್ಲಿ ಇದ್ದವರು, ಜನಪರವಾಗಿ ಲೇಖಕರಾಗಿದ್ರಿ, ಆಸ್ಟ್ರಾಲಜರ್ ಕೂಡ ಹೌದು, ಮೇಧಾವಿಗಳು ಕೂಡ ಹೌದು, ಫಿಲೋಸಫರ್ ಕೂಡ ಆಗಿದ್ರಿ. ನೀವು ಒಂದೇ ಸಲ ಈಗ ಇವ್ರು ಹೇಳ್ತಾ ಇರೋದೇ ಏನು ಅಂದ್ರೆ ವೃತ್ತಿಪರತೆ, ವ್ಯಾಪಾರಿ ರಾಜಕಾರಣದಿಂದ ವೃತ್ತಿಪರ ಪ್ರಜಾಕೀಯದೆಡೆಗೆ ಅಂತ ಹೇಳಿ ಯೂನಿಫಾರ್ಮ್ ಬೇರೆ ನಿಮ್ಗೆ ಹಾಕಿಸ್ಬಿಟ್ಟಿದ್ದಾರೆ. ಹೌದು, ನಿಮಗೆ ಯಾವ ರೀತಿ ಫೀಲಿಂಗ್ ಆಗ್ತಾ ಇದೆ ಸರ್? ಈಗ ಆ ಯೂನಿಫಾರ್ಮ್ಗೆ ಒಂದು ಅರ್ಥ ಇದೆ, ಅದೊಂದು ಕೆಲಸ ಅಂದಮೇಲೆ ಅದಕ್ಕೊಂದು ಸಮವಸ್ತ್ರ ಬೇಕಾಗತ್ತೆ. ಅದು ಇಲ್ಲದೆ ಅನೇಕ ದಿನಗಳಿಂದ ನಮಗೆ ಅನೇಕ ವರ್ಷಗಳಿಂದ ತೊಂದರೆ ಆಗಿದೆ. ಇದನ್ನೆಲ್ಲ ಎಲ್ಲರೂ ಸೇರಿ ತೆಗೆದುಕೊಂಡ ನಿರ್ಧಾರ ಯೂನಿಫಾರ್ಮ್. ಕೆಲಸಕ್ಕೆ ನಾವು ಟೈ ಆಗಬೇಕು ಅನ್ನೋದು ಈ ಟೈ ಹೇಳುತ್ತೆ. ಟೈಡ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ಈ ಟೈ ಮಾಡಿದ್ದು. ಕಾಯಕಕ್ಕೆ ಸಂಕೇತ ಇದು. ಇದು ಸೇವಕನೂ ಅಲ್ಲ, ನಾಯಕನೂ ಅಲ್ಲ, ಕಾಯಕ ಬ್ಲ್ಯಾಕ್ ಅನ್ನೋದು ಇವಾಗ ಇರುವ ಸದ್ಯದ ಕರ್ನಾಟಕದ ಪರಿಸ್ಥಿತಿಯನ್ನು ಪ್ರೊಟೆಸ್ಟ್ ರಾಜಕೀಯದ ಪರಿಸ್ಥಿತಿಯನ್ನು ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರ ನಾವು ಬ್ಲ್ಯಾಕನ್ನ ಆರಿಸ್ಕೊಂಡ್ವಿ. ಇದೆಲ್ಲ ಎಲ್ಲರ ಮನಸ್ಸಿನ ನಿರ್ಧಾರ ಇದು. ಇದು ಇಲ್ಲಿ ಪ್ರಜಾಕಾರಣದಲ್ಲಿ ಪ್ರಜಾಕೀಯದಲ್ಲಿ ಯಾವತ್ತೂ ಒಬ್ಬರ ನಿರ್ಧಾರ ಇರೋದಿಲ್ಲ. ಇದೊಂದು ಅತಿಶ್ರೇಷ್ಠವಾದಂಥ ಹೈಲಿ ಫಿಲ್ಟರ್ಡ್ ನಿರ್ಧಾರ ಆಗಿರುತ್ತೆ. ಇದರಲ್ಲಿ ಎಷ್ಟು ಪವಿತ್ರತೆ ಇದೆ, ಎಷ್ಟು ಡಿಸಿಪ್ಲಿನ್ ಇದೆ, ಒಳ್ಳೆದಾಯ್ತಲ್ಲ ಸರ್? ತುಂಬಾ ಅದ್ಭುತವಾಗಿದೆ. ನಾವು ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ. ಪ್ರಜೆಗಳ ಕಡೆಯಿಂದ ಹಲವಾರು ಪ್ರಶ್ನೆಗಳನ್ನ ಆರಿಸ್ಕೊಂಡ್ ಬಂದಿದ್ದೀವಿ. ನಿಮ್ಮಿಂದ ನಮಗೆ ನೇರವಾದ ಸೂಕ್ತ ಉತ್ತರಗಳು ಬೇಕು, ಅದನ್ನು ಕೂಡಲೇ ಆನ್ಸರ್ ಮಾಡಬೇಕು. ನೀವು ಯಾವುದೇ ರೀತಿ ಯೋಚನೆಗಳಿಲ್ಲದೆ ಅಂದ್ರೆ ನಿಷ್ಪಕ್ಷಪಾತವಾಗಿ ನೇರವಾಗಿ ಆನ್ಸರ್ ಮಾಡಬೇಕು. ಪ್ರಶ್ನೆ ಸರ್, ಮೊದಲನೇ ಪ್ರಶ್ನೆ ನಿಮಗೆ, ನೀವು ಆಸ್ಟ್ರಾಲಜರ್, ಫಿಲೋಸಫರ್, ರೈಟರ್ ಎಕ್ಸೆಟ್ರಾ ಎಕ್ಸೆಟ್ರಾ, ನಿಮಗೆ ಈ ರಾಜಕೀಯ ಯಾಕೆ? ಇದು ರಾಜಕೀಯ ಅಲ್ವಲ್ಲ, ಇದು ಪ್ರಜಾಕೀಯ. ಅದಕ್ಕೆ 50 ವರ್ಷ ಕಳೆದರೂ ರಾಜಕೀಯ ಬೇಡ ಅಂತ ಹೋಗಿರಲಿಲ್ಲ. 50 ವರ್ಷ ಕಳೆದ ನಂತರ ಇವನಿಗೆ ಪ್ರಜಾಕೀಯ ಕಣ್ಣಿಗೆ ಬಿತ್ತು, ಹಾಗಾಗಿ ಬಂದ. 50 ವರ್ಷದ ಒಳಗೆ ಶಿವಾಜಿ ಮಹಾರಾಜರು ತನ್ನ ಜೀವನದ ಅವತಾರವನ್ನೇ ಮುಕ್ತಾಯ ಮಾಡಿದ್ರು. ಇವತ್ತಿಗೂ ಶಿವಾಜಿ ಮಹಾರಾಜರ ಫೋಟೋ ಒಂದು ಎಲೆಕ್ಷನ್ಗೆ ನಿಂತರು ನಿಸ್ಸಂದೇಹವಾಗಿ ಗೆಲ್ಲುತ್ತೆ. ಆ ರೀತಿ ಸಾಧನೆ ಮಾಡಿದ ವ್ಯಕ್ತಿ 13ನೇ ವರ್ಷಕ್ಕೆ ಶುರು ಮಾಡಿದ್ರು. ಇವನು 50 ವರ್ಷ ಆದರೂ ಏನೂ ಸಾಧನೆ ಮಾಡಲಿಲ್ಲ. ನಮ್ಮ ದೇಶದಲ್ಲಿ ಭಗತ್ ಸಿಂಗ್ ಆಗಲಿ, ಚಂದ್ರಶೇಖರ್ ಆಜಾದ್ ಆಗಲಿ, ಅವರು 22 ವರ್ಷಕ್ಕೆ ಅವತಾರ ಸಮಾಪ್ತಿ ಮಾಡಿದರು. ಆ ನಾಚಿಕೆ ಇವನನ್ನು ಕಾಡ್ತಾ ಇತ್ತು. ಅದಕ್ಕೆ ಆಸ್ಪದ ಯಾವ ಎಲ್ಲೂ ಸಿಕ್ಕಿರಲಿಲ್ಲ. ಹಾಗೆ ಸಿಕ್ಕಿದ್ದು ಈ ಪ್ರಜಾಕೀಯದಲ್ಲಿ ಮೊಟ್ಟ ಮೊದಲ ಬಾರಿಗೆ. ಇದು ರಾಜಕೀಯ ಅಲ್ಲ. ಇನ್ನೊಂದು ಸಲ ನೀವು ಹೇಳುವಾಗ ಯೋಚನೆ ಮಾಡಿ, ರಾಜಕೀಯ ಆಗಿದ್ದಲ್ಲಿ ಇವನು ಬರುತ್ತಲೇ ಇರಲಿಲ್ಲ, ಇದು ಪ್ರಜಾಕೀಯ ಆಗಿದ್ದಕ್ಕೆ ಬಂದ.
ಪ್ರಜಾಕಾರಣ ಆಗಿದ್ದಕ್ಕೆ ಬಂದ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರ ಅಂತ ಬಂದ. ಇದನ್ನ ಇವನು ಚಿಕ್ಕ ವಯಸ್ಸಿನಿಂದ ಅಬ್ರಹಾಂ ಲಿಂಕನ್ ಬಾಯಿಂದ ಕೇಳಿದ್ದ, ಆದ್ರೆ ಕಾರ್ಯರೂಪಕ್ಕೆ ಯಾರು ತಂದಿರಲಿಲ್ಲ. ಇನ್ನೇನಪ್ಪ ಮಹಾರಾಷ್ಟ್ರ ಸರ್, ನೀವು ಇಲ್ಲಿಯ ತನಕ ಒಂದು ವರ್ಗಕ್ಕೆ ಸೇರಿದವರಂತೆ ಗುರುತಿಸಿಕೊಂಡಿದ್ರಿ, ಒಂದು ವರ್ಗಕ್ಕೆ ಇಲ್ಲವಲ್ಲ, ಯಾವತ್ತೂ ಇಲ್ಲ. ಇದು ಪ್ರಜೆಗಳ ಪ್ರಶ್ನೆ. ಕುವೆಂಪು ಅವರ ಪ್ರೇರಣೆಯಿಂದ, ಡಿ ವಿ ಜಿ ಅವರ ಪ್ರೇರಣೆಯಿಂದ ವಿಶ್ವ ಮಾನವನಾಗಿ ಬದುಕಬೇಕು ಅಂತ ಹೊರಟವನು ಇವನು. ಇವನ ಮೂರ್ಖನ ಮಾತುಗಳಲ್ಲಿ ಸರ್ವ ಧರ್ಮಗಳ ಬಗ್ಗೆ ಬರೆದಿದ್ದಾನೆ, ವಿಶ್ವ ಮಾನವ ಧರ್ಮ ಅಂತ ಒಂದು ಚಾಪ್ಟರ್ ಬರೆದಿದ್ದಾನೆ. ಯಾವತ್ತೂ ಜ್ಞಾನವನ್ನ ಬೆಳೆಸುವುದೇ ಇದು ವಿಶ್ವ ಮಾನವ ಧರ್ಮ. ನೋಡಿ, ಯಾರ್ಯಾರು ದೊಡ್ಡವರು, ದೊಡ್ಡ ಕವಿಗಳು, ಅವರೆಲ್ಲ ವಿಶ್ವ ಮಾನವ ಧರ್ಮ ಯಾವತ್ತೂ ಅವನಿಗೆ ಗುರುತಿಸಿಕೊಂಡಿಲ್ಲ. ಇವನು ಜನ ಗುರುತಿಸಿರ್ಬೋದಷ್ಟೆ. ಇವನು ಎಲ್ಲ ಕಡೆ ಹೋಗ್ತಾನೆ, ನದಿ ಕೊರದ ಗುಹೆಗೂ ಹೋಗ್ತಾನೆ, ದೇವಾಲಯಕ್ಕೆ ಹೋಗ್ತಾನೆ, ಎಲ್ಲ ಪ್ರಾರ್ಥನಾ ಸ್ಥಳಗಳಿಗೂ ಹೋಗ್ತಾನೆ. ಇವನು ಅಲ್ಲಿರುವ ಒಂದು ಶ್ರೇಷ್ಠತೆಯನ್ನ ತೋರಿಸಿದ್ದಾನೆ ಜನಕ್ಕೆ, ಹಾಗೆ ಜನ ಅನ್ಕೊಂಡಿರ್ಬಹುದಷ್ಟೆ. ಆದ್ರೆ ಇವನಲ್ಲಿ ವಿಶ್ವ ಮಾನವ ಧರ್ಮನೇ ಇದೆ. ಸರ್, ನೇರವಾದ ಪ್ರಶ್ನೆ ಏನು ಅಂದ್ರೆ, ಪ್ರಜಾಕೀಯಕ್ಕೋಸ್ಕರ ಬದಲಾಗಿದ್ದೀರಾ ಅನ್ನೋದು ಸಾಧ್ಯನೇ ಇಲ್ಲ. ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ, ಇದು ಹುಟ್ಟು ಗುಣ. ಇದು ಇವನಲ್ಲಿ ವಿಶ್ವ ಮಾನವ ಧರ್ಮ. ಇವು ಮೇಲಿರೋ ಮಲಿನ ತೊಳೆದಿರ್ಬೋದು, ಇವನು ಒಳಗಡೆ ಇರೋದು ಹಾಗೆ ಇರತ್ತೆ ತಿರುಳು. ಸರ್, ನಿಮ್ಮ ಪ್ರಜಾಕೀಯ ಸಿದ್ಧಾಂತಗಳ ಪ್ರಕಾರ, ನಿಮ್ಮ ಈಗ ಇಲ್ಲಿ ತನಕ ನಡ್ಕೊಂಡಿರೋ ಸಿಸ್ಟಮ್ ಪ್ರಕಾರ, ನೀವೀಗ ಆಲ್ರೆಡಿ MP ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅನ್ನೋ ಒಂದು ಪದವಿಗೆ ಅರ್ಜಿ ಸಲ್ಲಿಸಿದಿರಿ. ಅರ್ಜಿ ಸಲ್ಲಿಸಿ ಅದಕ್ಕೆ ಆಗಿರುವಂತಹ ಎಲ್ಲ ಸೇರ್ಕೊಂಡಿದ್ದಾರೆ ಸರ್. ನೋಡಿ, ಇವರು ಪತ್ರಕರ್ತರಾಗಿ ರಾಜಕೀಯ ರಾಜಕೀಯ ಅಂದವರು, ಇವಾಗ ಇವರಲ್ಲಿ ಪ್ರಜಾಕೀಯ ಹೇಳಿಲ್ಲ. ನಾನು ನಿಮ್ಮಲ್ಲಿ ನಡೆದಿರೋದನ್ನ ಹೇಳ್ತಾ ಇದ್ದೀನಿ, ನಾವು ಕೇಳಿರೋದು, ನಾವು ನೋಡಿರೋದು, ದಾಖಲೆಗಳು ಇಟ್ಕೊಂಡು ಮಾತಾಡ್ತಿದೀವಿ. ನೀವು ಒಂದು ವ್ಯವಸ್ಥೆಯಲ್ಲಿ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿದ್ದೀರಾ, ಆಲ್ರೆಡಿ ಉತ್ತಮ ಪ್ರಜಾಕೀಯ ಪಾರ್ಟಿಯಿಂದ ಅನುಮೋದನೆ ಸಿಕ್ಕಿದೆ, ಅವರಿಂದ ಬಿ ಫಾರ್ಮ್ ಸಿಕ್ಕಿ ನಾಮಿನೇಷನ್ ಕೂಡ ಮಾಡಿದೀರಾ, ಅಂದ್ರೆ ನಿಮ್ ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಈಗ ಪ್ರಜೆಗಳ ಮುಂದೆ ಹೋಗ್ತಿದ್ದೀರಾ, ಅಂದ್ರೆ ಪ್ರಜೆಗಳು ಈಗ ಡಿಸೈಡ್ ಮಾಡ್ತಾರೆ. ಯಾಕೆಂದ್ರೆ ಉಪ್ಪಿ ಸರ್ ಯಾವಾಗ್ಲೂ ಹೇಳೋ ಹಾಗೆ ಗೆಲುವು ಸೋಲುಗೋಸ್ಕರ ಇಲ್ಲಿ ಬಂದಿಲ್ಲ. ಪ್ರಜೆಗಳ ಮುಂದೆ ನಿಮ್ಮ ಬ್ಯಾಲೆಟ್ ಪೇಪರ್ ಇದೆ, ನೀವು ಸರಿಯಾದ ವ್ಯಕ್ತಿ, ಸೂಕ್ತವಾದ ವ್ಯಕ್ತಿ, ನೀವು ಪ್ರಜೆಗಳಿಗೋಸ್ಕರ ಕೆಲಸ ಮಾಡ್ತೀರಾ, ನೀವು ಬೇಕು ಆ ಕೆಲಸಕ್ಕೆ ಅಂತ ಜನಗಳಿಗೆ ಅನ್ಸಿದ್ರೆ ಅವ್ರು ನಿಮ್ಮನ್ನ ಆರಿಸ್ತಾರೆ, ನಿಮ್ಗೆ ಆ ಕೆಲಸ ಕೊಡ್ತಾರೆ. ಆ ಕೆಲಸನ ನೀವು ಹೇಗೆ ನಿಭಾಯಿಸ್ತೀರಾ? ನೋಡಿ, ಹೊಸ ಚಿಗುರು ಹಳೆಬೇರು ಅನ್ನುವುದು ಇವನ ಮೂಲ ಸಿದ್ಧಾಂತ. ಹೊಸ ತಂತ್ರಜ್ಞಾನವನ್ನು ಬಳಸಿ ಹಳೆಯ ರಾಜ್ಯಶಾಸ್ತ್ರದ ಎಲ್ಲ ವಿಚಾರಗಳನ್ನು ಮತ್ತಷ್ಟು ಜ್ಞಾನಿಗಳೊಡನೆ ಸೇರಿಸಿ, ಕರ್ನಾಟಕದ ರಸ್ತೆ ರಸ್ತೆ ಬೀದಿ ಬೀದಿ ಮನೆ ಮನೆಗಳಲ್ಲಿ ಜ್ಞಾನಿಗಳಿದ್ದಾರೆ. ನೀವು ಗಮನಿಸಿಲ್ಲ, ಇವಾಗ ನಾವು ಪ್ರಚಾರಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಆಟೋ ಡ್ರೈವರ್ ಕೂಡ ಎಷ್ಟು ದೊಡ್ಡ ಫಿಲಾಸಫಿ ಹೇಳ್ತಾನೆ. ಅವರಲ್ಲಿ ಯಾರು ಪ್ರಚೋದನೆ ಮಾಡಿದೆ ಹಾಗಿದ್ದಾರೆ? ಅಂಥ ಜ್ಞಾನಿಗಳನ್ನು ಬಳಸಿಕೊಂಡು ಆ ಟೆಕ್ನಾಲಜಿನ ಬಳಸಿ ಕಳ್ಳ ಕೂಡ ಕಳ್ಳತನ ಮಾಡಲು ಆಗದಂತಹ ಒಂದು ಸರ್ಕಾರನ ಮಾಡಬೇಕು ಅನ್ನೋ ವಿಚಾರ ಹೊರಟಿದ್ದಾನೆ ಇವನು. ಅದಕ್ಕೆ ಅನೇಕ ತಂತ್ರಗಳನ್ನು ಇವನು ಬಳಸ್ತಾ ಇದ್ದಾನೆ. ಏನು, ಪ್ರತಿಯೊಬ್ಬ ಏರಿಯಾದಲ್ಲಿರುವ ಪ್ರತಿಯೊಂದು ಮನೆಗೂ ಒಂದೊಂದು ನಂಬರ್, ಆ ನಂಬರ್ನ ಸೇರಿಸಿ ಪ್ರತಿ 225 ಜನ, ಫಾರ್ ಎಕ್ಸಾಂಪಲ್ ಇವ್ರು ಸದ್ಯಕ್ಕೆ ವಾಟ್ಸಪ್ ಬಳಸ್ಕೊತಾನೆ, ಮತ್ತು ಸರ್ಕಾರ ಬಂದ ತಕ್ಷಣ ಅದಕ್ಕೆ ಒಂದು ಪೋಲಿಂಗ್ ಶುರು ಮಾಡ್ತಾನೆ. ಪ್ರತಿಯೊಂದು ಚಿಕ್ಕ ವಿಚಾರ, MP ಲ್ಯಾಡ್ ಇಂದ ಹಿಡಿದು ಸೆಂಟ್ರಲಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ಜನ ಬಟನ್ ಒತ್ತಿದ್ರೆ ಆ ಟೈಮಲ್ಲಿ ಅವರ ವೋಟಿಂಗ್ ನಮಗೆ ಸಿಗತ್ತೆ. ಅವರು ಹೇಳದಂಗೆ ನೀವು ಪ್ರಜೆಗಳಿಗೆ ನೇರವಾಗಿ ಅಧಿಕಾರ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದೀರಾ? ಕೊಡೋದಕ್ಕೆ ನಾ ಇವನ್ಯಾರೋ, ಅವರು ಇವನಿಗೆ ಕೊಟ್ಟ ಕೆಲಸನೇ ಅವರ ಕೆಲಸವನ್ನ ಶ್ರದ್ಧೆಯಿಂದ ಮಾಡೋದಷ್ಟೆ. ಅಲ್ಲಿ ಲೋಪ ಬಂದ ತಕ್ಷಣ ಇವನು ಆ ಸ್ಥಳದಲ್ಲಿ ಇರೋದಿಲ್ಲ. ಇವನ ಹುಟ್ಟು ಗುಣ ಕಿತ್ತಡಿಯ ಲಕ್ಷಣ ಇವನು. ಆಕ್ಚುಲಿ ಇವನ ಹೆಸರೇ ಸೋಲು. ಸೋಲ್ ಅಂದ್ರೆ ಆತ್ಮ ಅಂತ. ಇವನ ತಂದೆನೂ ಸೋಲು, ತಾಯಿನೂ ಸೋಲು, ಮಕ್ಕಳು ಸೋಲು, ಪತ್ನಿನೂ ಸೋಲು. ಸೋಲಿಗೆ ಅಂಜದವನು ಇವನು. ಇವನ ಗುಣನೇ ಯಾವ ಸ್ಥಳದಲ್ಲಿ ಇವನಿಂದ ಉಪಕಾರ ಆಗುತ್ತೋ ಅಲ್ಲಿರೋದು, ಆ ಉಪಕಾರ ಆಗದಾಗ ಆ ಜಾಗ ಬಿಡೋದು. ಉಪೇಂದ್ರ ಸರ್, ಮಧ್ಯದಲ್ಲಿ ನಿಮ್ಮನ್ನು ಹೇಳ್ಕೊಂತೀನಿ, ಕ್ಷಮೆ ಇರಲಿ. ಈಗ ನೀವು ಆಲ್ರೆಡಿ ನಿಮ್ಮ ಸಿಸ್ಟಮ್ಯಾಟಿಕ್ ಆಗಿರೋ ಪ್ರಕಾರ ನಿಮ್ದೊಂದು ಕೆಲವು ಪ್ರೊಸೆಸ್ನಲ್ಲಿ ಕರೆಕ್ಷನ್ ರಿಜೆಕ್ಷನ್ ಅಂತ ಒತ್ತಿ ಒತ್ತಿ ಹೇಳಿದ್ರಿ, ಅದಕ್ಕೆ ಸ್ಟಿಕಾನ್ ಆಗಿದ್ದೀರಾ. ಇವರೇನಾದ್ರೂ ತಪ್ಪು ಮಾಡಿದ್ರೆ ಪ್ರಜೆಗಳೇನಾದ್ರೂ ನೀವು ಕರೆಕ್ಷನ್ಗೋಸ್ಕರ ಒಂದ್ಸಲ ಹಾಕ್ತೀರಾ, ಇನ್ಫಾರ್ಮ್ ಮಾಡ್ತೀರಾ, ಅದಕ್ಕೂ ಒಪ್ಪಲಿಲ್ಲ. ಪೋಲಿಂಗ್ನಲ್ಲಿ ಮತ್ತೆ ಇವರು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾದ್ರೆ ಇವ್ರನ್ನ ರಿಸೈನ್ ಮಾಡ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಇವರು ಕೂಡ ಅದೇ ರೀತಿ ಇದಾರೆ. ಇಲ್ಲ, ಇವನು ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕು. ಇವನು ಗೆಳೆಯರೇ, ಸ್ನೇಹಿತರೆ, ನಿಮ್ಮ ಚಾನೆಲ್ ಅವರೇ, ಯಾರೇ ಆಗ್ಲಿ, ಇವನ
ಜೋಬ್ ಅಲ್ಲಿ ಯಾವಾಗಲೂ ಮೂರು ಲೆಟರ್ ಇಟ್ಕೊಂಡಿರ್ತಾನೆ, ಒಂದು ಇವನನ್ನು ಆರಿಸಿದವರಿಗೆ ರೆಸಿಗ್ನೇಷನ್ ಲೆಟರ್, ಇನ್ನೊಂದು ಇವನನ್ನು ನಂಬಿ ಇವನಿಗೆ ಈ ಶಕ್ತಿಯನ್ನು ಕೊಟ್ಟಂತಹ ಈ ಪಕ್ಷಕ್ಕೆ ಒಂದು ರೆಸಿಗ್ನೇಷನ್ ಲೆಟರ್, ಇನ್ನೊಂದು ಸರ್ಕಾರಕ್ಕೊಂದು ರೆಸಿಗ್ನೇಷನ್ ಲೆಟರ್. ಯಾವ ಕ್ಷಣದಲ್ಲಿ ಈ ಮೂರಲ್ಲಿ ಯಾರಿಗೆ ಇವನು ಅಸಮ್ಮತಿಯಾದರೂ ಆ ಮೂರನ್ನು ಕೊಟ್ಟು ಇವನು ಹೊರಬರುತ್ತಾನೆ. ಲಕ್ಷ್ಮಣ್, ನಿಮ್ಗೆ ಅಪೋಸಿಷನ್ ಪಾರ್ಟಿ ಅವರು ಬೇಕಂತ ನಿಮ್ಗೆ ಸರಿ ಇಲ್ಲ ಅಂತ ಹೇಳ್ಬೋದು? ಅಪೋಸಿಷನ್ ಪಾರ್ಟಿ ಅಂತ ಹೇಳಿಲ್ವಲ್ಲ ಇಲ್ಲಿ, ಇಲ್ಲ ಒಬ್ಬರಿಬ್ರಲ್ಲ, ಎಲೆಕ್ಟ್ರಾನಿಕ್ ಪೋಲಿಂಗ್ ಇರುತ್ತೆ ಪ್ರಜೆಗಳದ್ದು. ಸರ್ಕಾರ ನನಗೆ ಆಜ್ಞೆ ಮಾಡೋದಿಲ್ಲ ರಿಸೈನ್ ಮಾಡೋದಕ್ಕೆ. ಇವನು ಸರ್ಕಾರಕ್ಕೆ ಕೊಡೋ ರೆಸಿಗ್ನೇಷನ್ ಲೆಟರ್ ಪ್ರಜೆಗಳು ಮತ್ತೆ ಪಕ್ಷ. ಪಕ್ಷದಲ್ಲಿ ಇವನ ಒಂದು ಡಿಸಿಪ್ಲಿನ್ಗೆ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ, ಇವನ ಗುಣ ಲಕ್ಷಣಗಳಾಗಲಿ ಇವನ ಪವಿತ್ರತೆ ಆಗಲಿ ಪ್ರಾಮಾಣಿಕತೆಗೆ ತೊಂದರೆ ಬಂದಾಗ ಪ್ರಜೆಗಳಿಗೂ ಇವರಿಗೂ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಸರ್ಕಾರ ಕೊಡ್ತದೆ. ಸರ್, ನಿಮ್ಮ ಆತ್ಮವಿಶ್ವಾಸ ಹಾಗೂ ಮತ್ತೆ ನಿಮ್ಮ ನಿರ್ಧಾರ ಏನಿದೆ ಅದನ್ನು ಕೇಳ್ತಾ ಇದ್ರೆ ಖುಷಿ ಆಗುತ್ತೆ. ಭಾರತ್ ಅವರೇ, ಪ್ರಜಾಕೀಯ ಸಿದ್ಧಾಂತ ಇವತ್ತು ಎಲ್ರಿಗೂ ಬೇಕು ಅಂತ ಅನಿಸಿದೆ. ನಾಳೆ ಈ ಪ್ರಜಾಕೀಯ ಸಿದ್ಧಾಂತದಲ್ಲೇ ಬದಲಾವಣೆಗಳಾಗ್ಲಿಕ್ಕೆ ಪ್ರಾರಂಭ ಆದ್ರೆ ನಿಮ್ಮ ನಿಲುವು? ಈ ಪ್ರಜಾಕೀಯ ಸಿದ್ಧಾಂತಗಳಲ್ಲಿ ಇನ್ನಷ್ಟು ಪವಿತ್ರತೆ ಬೆಳೀತಾ ಹೋಗುತ್ತೆ. ಹಾಗೇನಾದ್ರೂ ಬೆಳೆಯದೆ ಇಳಿಮುಖ ಕಂಡಾಗ ಇವನಲ್ಲ ಇವರೇ ಇರೋದಿಲ್ಲ. ಈಗಾಗಲೇ ಜನರ ಮುಂದೆ ಒಂದ್ಸಲ ಪ್ರೂವ್ ಮಾಡಿದ್ದಾರೆ, ಯಾವತ್ತು ಲೋಪ ಕಂಡು ಬಂದಾಗ ಅಲ್ಲೇ ಕಟ್ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ? ಇವನು ಇರೋದಿಲ್ಲ ಅಲ್ಲಿ, ಯಾರೂ ಇರೋದಿಲ್ಲ. ಈ ಪ್ರಜಾಕೀಯ ಸಿದ್ಧಾಂತ ಪವಿತ್ರವಾದಷ್ಟು ನಾವಿರ್ತೀವಿ, ಅದು ಅಪವಿತ್ರವಾದಂತ ಇರುವುದಿಲ್ಲ. ನಾವಿರೋದಿಲ್ಲ ಅಲ್ಲ ಸರ್, ನಾವಿರೋದಿಲ್ಲ ಅಂದ್ರೆ ಮತ್ತೆ ಟ್ರೈ ಮಾಡಲ್ಲ ಅಂತಲ್ಲ. ಒಬ್ಬ ಯಾರೋ ಇವತ್ತು ಕ್ವಶನ್ ಕೇಳಬೇಕಾದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್, ನೀವು ಬಿಟ್ರು ನಾವು ಬಿಡಲ್ಲ ಸರ್, ನಮ್ಮ ಹೆಸರನ್ನೇ ಬದಲಾಯಿಸ್ಕೊಂಡ್ಬಿಟ್ಟಿದೀವಿ ಅಂತ. ಹೌದು, ಹಾಕ್ಸ್ಕೊಂಡಿದ್ದಾರೆ, ಟ್ಯಾಟು ಹಾಕ್ಸ್ಕೊಂಡಿದ್ದಾರೆ. ಆ ಪ್ರಜಾಕೀಯ ಅನ್ನೋ ಹೆಸರಲ್ಲಿ ಒಂದಿದೆ, ಅದು ಏನಂದ್ರೆ ಆ ಪವಿತ್ರ ಸತ್ಯ ಇದ್ದಂಗೆ, ಸತ್ಯಗೆ ಹೆಸರು ಚೇಂಜ್ ಮಾಡಕ್ಕಾಗುತ್ತೆ, ಸತ್ಯ ಅಪವಿತ್ರ ಆಗೋಕ್ ಸಾಧ್ಯ ಇಲ್ಲ. ಹಾಗಿದೆ ಅದರ ಸಿದ್ಧಾಂತಗಳಲ್ಲಿ ಯಾರದೇ ಆಗ್ಲಿ ಕೈತೂರಿಕೆ ಆಗ್ಲಿ ಅದೇನಾದ್ರೂ ಇಳಿಮುಖ ಅಂದ್ರು ಅವಾಗಲೂ ಪ್ರಜೆಗಳೇ ಬೆರಳು ತೋರಿಸ್ತಾರೆ. ಅವಾಗ ನಾವು ಅದನ್ನು ರೆಸಿಗ್ನೇಷನ್ ಮಾಡಿ ಆ ಸಿಸ್ಟಮ್ ನ ಪ್ಯೂರಿಫೈ ಮಾಡ್ತಾ ಹೋಗ್ತೀವಿ. ಲೈಫ್ ಲೈನ್ ನಮ್ಮಿಬ್ಬರು ನಾವು ಮಾತಾಡ್ಕೋತೀವಿ ಯಾವಾಗ್ಲೂ, ಸತ್ಯ ಜನಗಳಲ್ಲಿ ಇರೋವರೆಗೂ ನಡೀತಾರೆ. ಅದೇ ನನ್ನ ಕೈಲಾದಷ್ಟು ನಾವು ಮಾಡ್ತೀವಿ ಇದಕ್ಕೆ. ನೆಕ್ಸ್ಟ್ ಮತ್ತೆ ತಗೊಂತಾರೆ, ಸುಟ್ಟಿರ್ಬೇಕು, ಇಷ್ಟು ಸುಟ್ಟಿರ್ಬೇಕು, ಭಸ್ಮ ಆಗಿರ್ಬೇಕು ಅಂತ ಅವ್ರು ಮತ್ತೆ ಬರ್ತಾರೆ, ದೇವರು ಕಳಿಸ್ತಾರೆ, ಅವಾಗ ಮುಂದುವರಿಬಹುದು ಅಷ್ಟೇ. ಇವ್ರು ಜೀವಂತ ಇರೋವರೆಗೂ ಆಗಿರ್ತೀವಿ. ಸರ್, ಕೊನೆಯ ಪ್ರಶ್ನೆ, ಮುಕ್ತಾಯದ ಹಂತದಲ್ಲಿ ಇದೀವಿ. ಪ್ರಜಾಕೀಯ ನಮ್ಮಂತ ಯುವಕರಿಗೆ ಬೇಕು, ಬಡ ಮಧ್ಯಮ ವರ್ಗದ ಜನರಿಗೆ ಬೇಕು, ಆದರೆ ಸೂಪರ್ ಸ್ಟಾರ್ ಆದ ನಿಮಗೆ ಆಗ್ಬೇಕು ಸರ್? ವಾವ್. ಸಿ, ಅದು ಸಿನಿಮಾದಲ್ಲಿ ಬೇರೆ, ಸಿನಿಮಾ ನೋಡೋ ಉಪೇಂದ್ರ ಬೇರೆ, ನನ್ನ ಜೀವನದಲ್ಲಿ ಇದು ಬೇರೆ. ನಾನು ಹೇಳ್ತಾನೆ ಇದ್ದೀನಿ, ನಾನು ಇಲ್ಲಿ ಬಂದಿದ್ದೆ ಈ ರೀಸನ್ಗೋಸ್ಕರ. ನಾನೊಬ್ಬ ನನ್ನೊಂದು ನಂಬಿಕೆ ಇದೆ ನನ್ನಲ್ಲಿ, ನಾನು ಆರ್ಟಿಸ್ಟ್ ಆಗಿದ್ದು ಈ ರೀಸನ್ಗೋಸ್ಕರ, ನನ್ನಲ್ಲಿ ಏನೋ ಒಂದು ಬರವಣಿಗೆ ಬಂದಿದ್ದು ಇದಕ್ಕೋಸ್ಕರ, ನನ್ನಲ್ಲಿ ಏನಾರ ದೇವರೊಂದೇನೋ ಒಂದು ಸಣ್ಣ ಕಲೆ ಕೊಟ್ಟಿದ್ದಾನಂದರೆ, ನನ್ನ ಬಲವಾದ ನಂಬಿಕೆ ಏನಂದರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಏನೋ ಮಾಡಬೇಕು ಅಂತ, ಅದಕ್ಕೋಸ್ಕರ ದೇವರು ಇದೆಲ್ಲ ಮಾಡ್ಕೊಂಬಂದ ಅಂತ ನಂಬಿರೋನು ನಾನು. ನಾನು ಇಷ್ಟು ವರ್ಷ ಮಾಡಿದ್ದು ಕೂಡ ಇದಕ್ಕೋಸ್ಕರ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನಾನು ಒಬ್ಬ ನಿಮ್ಮ ಥರ ಪ್ರಜೆಯಾಗಿ, ನಿಮ್ಮ ಥರನೇ ನಿಮ್ಮೇನು ಆಸೆ ಇದೆಯೋ ನನಗೂ ಅದೇ ಆಸೆ ಇದೆ. ಇದು ನನ್ನಲ್ಲೇನೋ ಹೊಸದಾಗಿ ನಾನೇನೋ ದೊಡ್ಡ ಬುದ್ಧಿವಂತ ಆಗಿ ನನ್ನಲ್ಲೇನೋ ದಯವಿಟ್ಟು ಆ ಥರ ಅನ್ಕೊಂಬಿಡಿ. ನಾನು ನೀವೆಲ್ಲ ಒಂದೇ, ನಿಮ್ಮಲ್ಲಿರೋ ಆಸೆನೇ ನನ್ನಲ್ಲಿರೋದು, ಅದನ್ನೇ ನಾನು ಮಾಡ್ತಾ ಇದ್ದೀನಿ. ನೀವೆಲ್ಲ ಕನೆಕ್ಟ್ ಆಗ್ತಿದ್ದೀರಾ, ನಾಳೆ ನೀವು ಮಾಡ್ಬೋದು ಇದನ್ನು, ಯಾರು ಇಷ್ಟಪಟ್ಟರು ಅವರು ಮಾಡ್ಬೋದು. ಇದು ಉಪೇಂದ್ರನ ಸಿದ್ಧಾಂತ ಅಂತ ದಯವಿಟ್ಟು ಅನ್ಕೊಂಬೇಡಿ. ನಾನೊಂದು ಕಾರಣಕರ್ತ ಅಷ್ಟೇ, ಇಲ್ಲಿ ನಾನೊಂದು ಸ್ಟೇಜ್ ಮಾಡಿದ್ದೀನಿ, ಯಾರು ಬೇಕಾದ್ರೂ ಮಾಡ್ಬೋದು. ಇದು ಸತ್ಯ ಅನ್ಸರೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಅಷ್ಟೇ. ಉಪ್ಪಿ ಸರ್, ಅವ್ರ ಹತ್ರ ಸರ್ ಇಬ್ಬರಿಗೂ ಒಂದು ಕಟ್ಟಕಡೆಯ ಪ್ರಶ್ನೆ. ಯಾರೋ ಒಬ್ರು ಕೇಳಿದ್ರು, ಕ್ಯಾಶ್ಲೆಸ್ ಪಾರ್ಟಿ ಅಂತ ಪ್ರಜಾಕೀಯನ ಕಕ್ಕೋತಾ ಇದ್ರೆ ಕ್ಯಾಶ್ ಇಲ್ಲದೆ ಹೋದ್ರೆ ಪಕ್ಷದಲ್ಲಿ ಜೋಶ್ ಹೆಂಗ್ ಬರುತ್ತಪ್ಪ ಅಂತ ಕೇಳ್ತಾ ಇದ್ರೆ, ಇದಕ್ಕೆ ನೀವೇ ಹೇಳ್ಬೇಕು ಉತ್ತರನ. ಅದೇ, ಕ್ಯಾಶು ಇಲ್ಲದೇನು ನಾನು ನೋಡಿದ್ದೀನಿ, ಕ್ಯಾಶ್ ಇದ್ದು ನೋಡಿದ್ದೀನಿ, ಎರಡು ಜೀವನ ನಾನು ನೋಡಿದ್ದೀನಿ. ಕ್ಯಾಶ್ ಇಲ್ಲದೆ ಇದ್ದಾಗಿದ್ದ ಜೋಶ್ಗೆ ಇವತ್ತು ಕ್ಯಾಶ್ ನನ್ನ ಹತ್ರ ಬಂದಿರೋದು. ಬಟ್ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ, ಜೋಶ್ ಇದ್ದ ಕಡೆ ಭೇಷ್ ಬರೋದಿಲ್ಲ. ಅಲ್ಲ, ಅದೇ ಹೇಳಿದ್ದು ಯಾವಾಗಲೂ, ಸಿ, ಜೋಶ್ ಇದ್ದಾಗಲೇ ನೀವು ಕ್ಯಾಶ್ ಸಂಪಾದನೆ ಮಾಡೋಕ್ಕೆ ಸಾಧ್ಯ. ಕ್ಯಾಶ್ ಇಟ್ಕೊಂಡು ಕೂಡಲೇ ಜೋಶ್ ಬರುತ್ತೆ ಅನ್ನೋದಿದ್ದರೆ ಎಲ್ಲರೂ ಬೇರೆ ಥರ ಆಗ್ಬಿಟ್ಟಿರೋದು. ಕ್ಯಾಶ್ ಮುಗಿದ ಕೂಡಲೇ ಜೀವನನೇ ಮುಗಿದು ಹೋಗ್ಬಿಡೋದು. ಇವತ್ತು ನನ್ನ ಹತ್ರ ಕ್ಯಾಶ್ ಇರ್ಬೋದು, ಜೋಶ್ ಇರಬೇಕು ನನ್ನ ಹತ್ರ, ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇದು ನಿಜವಾದ ಜೋಶ್. ಏನು ಮಾತು, ಒಳ್ಳೆ ಕವಿ ಇವರು, ಒಳ್ಳೆ ಕವಿ ಇವರು.
ಇರ್ಲಿ ಬಿಡಿ, ಯಾವಾಗ ಮಾತಾಡಿದ್ರು ರೈಮಿಂಗ್ ಇರುತ್ತೆ. ಥ್ಯಾಂಕ್ ಯು ಒಟ್ನಲ್ಲಿ, ಥ್ಯಾಂಕ್ ಯು ವೆರಿ ಮಚ್, ತುಂಬಾ ನೀವೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ದಯವಿಟ್ಟು ಆಟೋ ಗೋಟ್ ಹಾಕಿ, ಆಟೋಮೆಟಿಕ್ ಆಗಿ ಎಲ್ಲವೂ ಚೇಂಜ್ ನೀವು ಮಾಡಿ.